ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸುಶ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇದು ನಾನು ನಮ್ಮತ್ತೆ ಇಬ್ಬರೂ ಕೂಡ ಪೋತಿಸ್ಕ್ ಹೋಗಿದ್ದಂತಹ ವ್ಲಾಗ್ ಇದು. ಸೊ ನಾವು ಬೇರೆ ಏನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ, ನಮಗೆ ಬೇರೆ ಕಡೆ ಒಂದು ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಹೀಗೆ ಪೋತಿಸ್ಕ್ ಹೋಗೋಣ ಅಂತ ಹೋದ್ವಿ. ಅದಾದಮೇಲೆ ನಾವು ಮನೆಗೆ ಹೋಮ್ ಡೆಕೋರಿ ಐಟಮ್ಸ್ನ ನಾವು ನೋಡ್ತಿದ್ವಿ ಎಲ್ಲ ಕಡೆ. ಪೋತಿಸಲು ಇರೋದ್ರಿಂದ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಹೇಳಿ ಹೋಗಿದ್ದು. ಮತ್ತು ಬಟ್ಟೆಗಳು ಅಷ್ಟೇ, ಕೆಲವೊಂದು ನೋಡಿದ್ವಿ ನಾವು, ನಮ್ಗೆ ಯಾವ್ದು ಬೇಕು ಕೆಲವೊಂದನ್ನು ನಾವು ಪರ್ಚೇಸ್ ಮಾಡಿಕೊಂಡು, ಮತ್ತು ಹೋಮ್ ಡೆಕೋರೇಟಿವ್ ಐಟಮ್ಸು ಮತ್ತು ಕಿಚನ್ ಐಟಮ್ಸು ಅದನ್ನೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಸೊ ಹಾಗೆ ನಾನು ಕೆಲವೊಂದು ಟ್ರಾಲಿ ಬ್ಯಾಗ್ಸ್ನ ನಾನು ನೋಡ್ತಿದ್ದೆ. ಸೊ ಇದು ನಾನು ಸದ್ಯದ್ರಲ್ಲೇ ಪರ್ಚೇಸ್ ಮಾಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಡಿಸ್ಕೌಂಟು ಮತ್ತು ಪ್ರೈಸಸ್ ಎಲ್ಲ ಹೇಗೇಗಿದೆ ಅಂತ ಒಂದ್ಸಲ ನೋಡ್ತಿದ್ದೆ. ಇದು ನಮ್ಮ ಅತ್ತೆಗೂ ಒಂದು ಬೇಕಿತ್ತು. ಸೊ ಹಾಗಾಗಿ ಡಿಸ್ಕೌಂಟಲ್ಲಿ ಏನಾದರೂ ನಮಗೆ ಸಿಗುತ್ತಾ ಅಂತ ನಾನು ನೋಡ್ತಿದ್ದೆ. ನನಗೆ ಪೋತಿಸ್ ಅಂದರೆ ಬೇರೆ ನಾನು ಎಲ್ಲ ನೋಡಿದ್ದಕ್ಕೂ, ಮತ್ತು ಈ ಕಡೆ ಅಂದರೆ ಪೋತಿಸಲ್ಲಿ ನಾನು ಶಾಪಿಂಗ್ ಮಾಡಿದ್ದಕ್ಕೂ ತುಂಬಾ ಕಾಸ್ಟ್ಲಿ ಅನಿಸ್ತು. ಪೋತಿಸ್ ಅಂದರೆ ಬರೀ ಬ್ಯಾಗ್ ಐಟಮ್ಸಲ್ಲೆಲ್ಲ, ಸ್ವಲ್ಪ ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ನನಗೆ ಕಾಸ್ಟ್ಲಿ ಅಂತ ಅನಿಸ್ತು. ನಮಗಲ್ಲಿ ಏನು ಡಿಸ್ಕೌಂಟ್ ಅಂತ ಅಂದರೆ, ಆಲ್ಮೋಸ್ಟ್ ನನಗೆ ಒಂದು ಸ್ಯಾರೀಸ್ ತುಂಬಾ ಡಿಸ್ಕೌಂಟ್ ಇತ್ತು, ಬೈ ಒನ್ ಗೆಟ್ ಒನ್ ಆ ಥರ ಫ್ರೀ ಇತ್ತು. ಮತ್ತು ಡ್ರೆಸ್ಸಸ್ ಕೂಡ ಅಷ್ಟೇ, ಸ್ವಲ್ಪ ಪ್ರೈಸ್ ಎಲ್ಲ ಕಾಸ್ಟ್ಲಿ ಅಂತಲೇ ಅನಿಸ್ತು ನನಗೆ. ಸೊ ಹಾಗಾಗಿ ನಾನು ನಮ್ಮ ಮತ್ತೆ ನಮಗೆ ಮನೆಗೆ ಏನೇನು ಬೇಕು ಸದ್ಯಕ್ಕೆ ನಾವು ಅದನ್ನು ಅಲ್ಲಿಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ತುಂಬಾ ಅಂದರೆ ತುಂಬ ಹ್ಯೂಜ್ ಕಲೆಕ್ಷನ್ ಇದೆ. ಕಲೆಕ್ಷನ್ಗಂತೂ ನಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ ಸಿಗುತ್ತೆ. ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ನನಗೆ ಲಾಂಗ್ ಡ್ರೆಸ್ಸಸ್ ಅಲ್ಲಿ ಗೌನ್ಸ್ ಇಷ್ಟ ಆಯಿತು, ತುಂಬ ರೆಡಿಮೇಡ್ ಆಗಿ, ಅದು ಕೂಡ ಹ್ಯೂಜ್ ಕಲೆಕ್ಷನ್ ಇದೆ. ಬೇರೆ ಕಡೆ ನಮಗೆ ಸೆಲೆಕ್ಷನ್ಸ್ ಅಷ್ಟು ಸಿಗದೇ ಇದ್ದರೆ ನಾವು ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಜಾಸ್ತಿ ನಾವು ಹೋದ ದಿನ ಬಂದಿದ್ದೆ, ಆಲ್ಮೋಸ್ಟ್ ಅಲ್ಲಿ ಒಂದು ಮದುವೆಗೆ ಪರ್ಚೇಸ್ ಮಾಡೋರೇ ಜಾಸ್ತಿ ಬಂದಿದ್ದು. ಈಗ ಮದುವೆ ಗಂಡು ಕಡೆಯವರು, ಹೆಣ್ಣು ಕಡೆಯವರು ಆ ಥರ ಬಂದಿದ್ದು. ನನಗೆ ಗೌನು ತುಂಬಾ ಇಷ್ಟ ಆಯಿತು. ನಾನು ನೋಡ್ತಿದ್ದೆ ಯಾವ್ದಾರ ಚೆನ್ನಾಗಿದ್ದರೆ ಒಂದು ಗೌನ್ ತೊಗೊಳ್ಳೋಣ ಅಂತ ಹೇಳಿ. ನನಗೆ ಸ್ವಲ್ಪ ಗೌನ್ಗಳು ಇಷ್ಟ ಆಗುತ್ತೆ ಹಾಕೊಳ್ಳೋಕ್ಕೆ, ಯಾಕಂದರೆ ಯುನೀಕ್ ಆಗಿ ಇರುತ್ತೆ ಅಂತ ಹೇಳಿ. ಸೊ ಆಲ್ರೆಡಿ ನನ್ನ ಹತ್ರ ಒಂದು ಗೌನ್ ಇದೆ, ಬಟ್ ಅದು ನಾನು ಇನ್ನೂ ವೇರ್ ಮಾಡಿಲ್ಲ. ಮತ್ತೆ ಅಂತಿದ್ರು ಫಸ್ಟ್ ಅದನ್ನು ಹಾಕು, ನೆಕ್ಸ್ಟ್ ಅದಕ್ಕೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿವ ಅಂತ ಹೇಳಿ. ವೈಟ್ ನಂಗೆ ಇದು ಪ್ಯಾಟ್ರನು ಇಷ್ಟ ಆಗಿತ್ತು. ಸೊ ಹಾಗಾಗಿ ನಾನು ಇದನ್ನು ನೋಡ್ತಿದ್ದೆ. ಇನ್ನೊಂದು ಅದು ಮುಂದೆ ಇದ್ದಿದ್ದು ಪಿಸ್ತಾ ಕಲರ್, ಅದೊಂದು ಸ್ವಲ್ಪ ಯುನೀಕ್ ಆಗಿತ್ತು, ಅದು ಕೂಡ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಸೊ ಅದೆಲ್ಲ ನೋಡಾದ್ಮೇಲೆ ನಾನು ನಮ್ಮ ಮತ್ತೆ ಇಬ್ಬರು ಕೂಡ ಸೊ ಒಂದು ಜ್ಯೂಸ್ ಶಾಪ್ಗೆ ಹೋಗಿ ಜ್ಯೂಸ್ನ ಕುಡ್ಕೊಂಡು ನಾವು ಮನೆಗೆ ಹೊರಟು ಬಂದ್ವಿ. ಸೊ ಮನೆಗೆ ಬಂದು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಆದ್ದರಿಂದ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ತುಂಬಾ ಟಯರ್ಡ್ ಆಗಿರೋದ್ರಿಂದ. ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ನಾವು ಪೋತಿಸ್ಕ್ ಹೋಗಿ ಬಂದ್ವಿ. ಅದು ನಿನ್ನೆ ವ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ವ್ಲಾಗ್ನ ಅಂದ್ರೆ ನಿನ್ನೆ ಎಂಡ್ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಇದೆ ಕಂಟಿನ್ಯೂಷನ್ ಆಗಿರುತ್ತೆ ವ್ಲಾಗ್ ಅಲ್ಲಿ. ತುಂಬಾನೇ ಟಯರ್ಡ್ ಆಗಿದ್ರಿ ನಿನ್ನೆ. ಬೆಂಗಳೂರಂತೂ ಹೆವಿ ಬಿಸಿಲು, ಕಂಪೇರ್ ಟು ರಾಮನಗರ್ ಹೈ ಇನ್ನ ಬಿಸಿಲು. ಸೊ ನೆನ್ನೆಲ್ಲ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ನಾವೇನೇನು ತಗೊಂಡ್ವಿ ಪೋತಿಸಲಿ ಅಂತ ನಾನು ತೋರ್ಸಕ್ ಆಗಿಲ್ಲ. ಸೊ ಇವಾಗ ತೋರ್ಸೋಣ ಅಂತ ಏನೇನು ತಗೊಂಡ್ವಿ ಅಂತ. ಸೊ ರೆಸ್ಟ್ ಏನೇನು ತಗೊಂಡ್ವಿ ಅಂತ ನಾವು ಇವಾಗ ಒಂದೊಂದೆ ತೋರಿಸ್ತೀವಿ. ನಾವು ಅಂದ್ರೆ ಬೇರೆ ಬೇರೆ ಶಾಪಿಂಗ್ ಅಂತಾನೆ ಹೋಗಿದ್ದು, ನಮಗಲ್ಲಿ ಏನೇನು ಇಷ್ಟ ಆಯಿತು ಅದನ್ನ ನಾವು ತಗೊಂಡು ಬಂದ್ವಿ. ಸೊ ವೀಕೆಂಡ್ ಇತ್ತು ಅಂತ ಹೇಳಿ ನಾನು ನಮ್ಮ ಮತ್ತೆ ಪ್ಲ್ಯಾನ್ ಮಾಡಿ ಹೋಗಿದ್ದು ಪೋತಿಸ್ಗೆ. ಮತ್ತೆ ಬೇರೆ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋಷ್ಟು ನಾವು ಸಾಯಂಕಾಲ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ನಾನು ಎಂಡ್ ಮಾಡಕ್ ಆಗಿರಲಿಲ್ಲ. ಸೊ ನಾವು ಏನೇನು ತಗೊಂಡ್ವಿ ಅಂದ್ರೆ, ನಂಗೆ ಫಸ್ಟ್ ನೋಡಿದ ತಕ್ಷಣ ಒಂದು ಲೋಟ ಇಷ್ಟ ಆಯ್ತು. ಇದೆಷ್ಟು ಚೆನ್ನಾಗಿದೆ ನೋಡಕ್ಕೆ ಅಂದ್ರೆ. ಸೊ ಇದ್ರಲ್ಲಿ ನಾವು ಅತ್ತೆಗೆ ಕಾಫಿ ಕೊಡ್ಬೋದು ಅಂತ ನಂಗೆ ಅನಿಸ್ತು. ಇವ್ರು ಯಾರು ಕಾಫಿ ಕುಡಿಯಲ್ಲ, ನಾನು ಒಬ್ಳೆ ಕುಡಿಯೋದು, ಅದಕ್ಕೆ ಒಂದ್ ಮಾತ್ರ ತಗೊಂಡಿದ್ದೀವಿ. ಸೊ ಒಂದೇ ತಗೊಂಡಿದ್ದೆ, ಯಾಕಂದ್ರೆ ನಾನು ವಿನಯ ಇಬ್ರು ಕೂಡ ಕಾಫಿ ಟೀ ಕುಡಿಯಲ್ವಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಕುಡಿಯೋದ್ರಿಂದ ಹೆಲ್ತ್ ವೈಸ್ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ತಾಮ್ರನ ಯೂಸ್ ಮಾಡೋದ್ರಿಂದ ಏನೆಲ್ಲ ಅಂತ, ಅದ್ರಲ್ಲೂ ಇದು ಪ್ಯೂರ್ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು, ಅಲ್ಲಿ ನೋಡಿದ ತಕ್ಷಣ ಇಷ್ಟ ಆಯ್ತು. ನಾನು ಎತ್ಕೊಂಡೆ ಇದನ್ನ, ಇದಿರ್ಲಿ ಅಂತ ಹೇಳಿ. ಇದಕ್ಕೊಂದು ಕಪ್ಪು, ಇದು ನೋಡಕ್ಕೆ ತುಂಬಾ ಅಟ್ರಾಕ್ಟ್ ಆಗಿತ್ತು. ಅಂದ್ರೆ ಇದೆಲ್ಲ ಸಿಂಗಲ್ ಪೀಸೇ ಇದ್ದಿದ್ದು. ಹೌದು, ಸೆಟ್ ಇರಲ್ಲ, ಇದು ಸಿಂಗಲ್ ಸ್ವಲ್ಪ ಕಾಸ್ಟ್ಲಿನೇ ಬೀಳ್ತು ಅಂತ ಹೇಳ್ಬೋದು ಇದು. ಬಟ್ ಇಷ್ಟು ಚೆನ್ನಾಗಿತ್ತು ನೋಡಕ್ಕೆ ಅಂತ ಹೇಳಿ ತಗೊಂಡ್ವಿ. ತುಂಬಾ ಕ್ಯೂಟ್ ಆಗಿದೆ, ಪ್ಲಸ್ ಇದ್ರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ, ಅದಕ್ಕೋಸ್ಕರ ಒಂದೇ ಒಂದು ತಗೊಂಡಿದ್ದು. ಮತ್ತೆ ಕಾಫಿ ಕುಡಿಯಕ್ಕೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ನೋಡಕ್ಕೂ ಕ್ಯೂಟ್ ಆಗಿತ್ತು. ಸೊ ಹಾಗಾಗಿ ಇದೊಂದು ತಗೊಂಡ್ವಿ ನಾವು. ನೆಕ್ಸ್ಟ್ ಇದು ದಿಲೀಪ್ಗೆ ಪೈಪ್ ತಗೊಂಡೆ ನಾನು, ಗ್ಲಾಸಸ್ಸು. ನನ್ನ ಕಾಲೇಜ್ನ ಸಿಕ್ತಿರ್ತು, ನಂಗೆ ಹೇಗೆ ಅಲ್ಲಿ ಮೆಟೀರಿಯಲ್ ಬರುತ್ತೋ ಅಂತ ನಂಗೆ ಗೊತ್ತಿರಲಿಲ್ಲ ಸ್ಕೀನು.
ಬಟ್ ಸ್ವಲ್ಪ ಇದೆಲ್ಲ ನಾವೇ ಯೂಸ್ ಮಾಡೋದ್ರಿಂದ ಯಾವ್ದದು ದಿಲೀಪ್ ಇದು ತುಂಬಾ ಗಟ್ಟಿಗಿರೋ ಪೈಪ್ಸ್ ಅಂತಂದ್ರೆ ಜ್ಯೂಸ್ ಗೆ ಮತ್ತೆ ಹಾಲು ಕುಡಿಯೋದಕ್ಕೆಲ್ಲ ಕಿತ್ಕೊಳಕ್ ಬರ್ತಾ ಅವನು ಅಂತ ಬರ್ತಿದ್ದಾನೆ. ಅದ್ರಲ್ಲಿ ಎರಡು ಪೈಪ್ ಇದೆ ಮತ್ತೆ ಇದಕ್ಕೆ ಒಂದು ಬ್ರಷ್ ನ ಕೊಟ್ಟಿದ್ದಾರೆ ಅವರು ಆ ಪೈಪ್ ನ ಕ್ಲೀನ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿದೆ ಇದನ್ನ ಈಗ ಹಾಕಿ ಹೀಗೆ ಕ್ಲೀನ್ ಕೂಡ ಮಾಡಬಹುದು ನಾವು. ಎಳೆ ಮಕ್ಕಳಿಗೆ ಚುಚ್ಕೊಂಡ್ಬಿಡುತ್ತೆ ಅಂತ ಇಲ್ಲಿ ರಬ್ಬರ್ ಬೇರೆ ಕೊಟ್ಟಿದ್ದಾರೆ. ಹೌದು ಹಿಂಗ್ ರಬ್ಬರ್ ಕೊಟ್ಟಿದ್ದಾರೆ, ರಬ್ಬರ್ ಹಾಕಿ ಕೂಡ ಕುಡಿಬಹುದು. ಸೊ ಚೆನ್ನಾಗಿದೆ ಈ ಪೈಪ್ ಕೂಡ, ನಂಗೆ ಇಷ್ಟ ಆಯ್ತು. ಸೊ ತಗೋಬೇಕು ಅನ್ಕೊಂಡಿದ್ದೆ ಬಟ್ ಎನಿವೇ ಇದು ನಮ್ಗೆ ಪೋತಿಸ್ ಎಲ್ಲ ಸಿಕ್ಕೋದ್ರಿಂದ ನಾವ್ ಅಲ್ಲೇ ಇದನ್ನ ತಂದ್ವಿ. ಇದು ಎರಡು ಕಾಫಿ ಬಟ್ಟಲು ಇದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಚಾಪೆ ತರ ಪುಟ್ ಪುಟ. ಇದು ಮ್ಯಾಟು, ಅಡುಗೆ ಮನೆಯಲ್ಲಾರು ಇದು ಯೂಸ್ ಮಾಡ್ಕೋಬಹುದು. ಮತ್ತೆ ಕಾಫಿ ಕಪ್ಸ್ ಏನಾದ್ರು ಬಿಸಿದೇನಾದ್ರು ಇಡಕ್ಕೆ ಚೆನ್ನಾಗಿದೆ ಅಂತ ಹೇಳಿ ತಗೊಂಡ್ವಿ. ಇದು ಚಾಪೆ ತರಲ್ಲೇ ಮಾಡಿರೋದು, ಇದು ಅಲ್ಲ ಕಡ್ಡಿ ಚಾಪೆಲ್ ಮಾಡ್ತಾರಲ್ಲ ಸೊ ಅದರಲ್ಲೇ ಮಾಡಿದ್ರೆ ಚೆನ್ನಾಗಿ ತುಂಬಾ ಯುನೀಕ್ ಆಗಿರೋ ಐಟಮ್ಸ್ ನ ತಂದಿದೀವಿ. ಎಲ್ಲಾ ಕಡೆ ಸಿಗೋದ್ಕಿಂತ ಸಮೋ ಡಿಫ್ರೆಂಟ್ ಆಗಿ ನಾವು ಸೆಲೆಕ್ಟ್ ಮಾಡಿ ತಂದಿದ್ದು. ಇದು ಹಿಂದೆ ಈ ತರ ಇದೆ, ಇದೊಂದು ಡಿಸೈನು ಮತ್ತೆ ಇದೊಂದು ಡಿಸೈನ್ ಈ ತರ ಇದೆ. ಸೊ ಚೆನ್ನಾಗಿದೆ, ಯುನೀಕ್ ಆಗಿದೆ. ನಮ್ ಅಂದ್ರೆ ಸ್ವಲ್ಪ ನಾವೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ನಮ್ ಕಲ್ಲು ಶಾಪಿಂಗ್ ಮಾಡಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಸೊ ಪರವಾಗಿಲ್ಲ, ಇಷ್ಟ ಆಯ್ತು ಅಂತ ಹೇಳಿ ಇದನ್ನ ತಗೊಂಡಿದ್ದು. ನೆಕ್ಸ್ಟ್ ನಾವು ಅದಾದ್ಮೇಲೆ ಇದು ಫ್ರೂಟ್ಸ್ ತಿನ್ನಕ್ ತಗೊಂಡಿದ್ದು. ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ ಇದನ್ನ ನೋಡಿ ಇಷ್ಟ ಆಯ್ತು, ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳಿ ಇದೊಂದು ತಗೊಂಡಿದ್ದೆ. ನಾವು ವುಡ್ ಸ್ಟಿಕ್ಸ್ ತರ್ತೀವಿ, ದಿಲೀಪ್ ಅಂತೂ ಎಲ್ಲಾನು ಹಾಳು ಮಾಡಿರ್ತಾನೆ. ಸೊ ದಟ್ ಇಟ್ ಸ್ಟೀಲ್ ಅಂತ ಹೇಳಿ ಇದೊಂದು ತಗೊಂಡ್ವಿ. ಸೊ ಇದು ಈಸಿಯಾಗಿ ನಾವು ಫ್ರೂಟ್ಸ್ ನ ತಿನ್ಬೋದು ಅಂತ ಹೇಳಿ. ಎಷ್ಟು ಸ್ಟೂಡೆಂಟ್ ಸ್ಟಿಕ್ಸ್ ತಂದ್ರು ಅವನ್ನೆಲ್ಲ ಮುರ್ದಿ ಮುರ್ದಿ ಇತ್ತಿದ್ದ, ಆಗಿದ್ದು ಪರ್ಮನೆಂಟ್ ಆಗಿರ್ಲಿ ಅಂತ ಹೇಳಿ ಒಂದು ಸೆಟ್ ತಂದಿದ್ದು. ಚೆನ್ನಾಗಿದೆ ಇದು ಕೂಡ, ಇದು 6 ಪೀಸಸ್ ಬರುತ್ತೆ. ಚೆನ್ನಾಗಿದೆ, ವರ್ತ್ ಇದೆ ಅನಿಸ್ತು ನನಗೆ. ಇದು ನನಗೆ ಇಷ್ಟ ಆಯ್ತು. ಹಾ, ಇದು ಇದ ಮತ್ತೆ ಸೆಲೆಕ್ಟ್ ಮಾಡಿತ್ತು. ಇದು ಗ್ಲಾಸ್ ಅಂದ್ರೆ ಗ್ಲಾಸ್ ತರನೇ ಕಾಣುತ್ತೆ ಬಟ್ ಇದು ಗ್ಲಾಸ್ ಅಲ್ಲ, ಫಸ್ಟ್ ಇದು ಮೆಟಲ್, ಇದು ಮೆಟಲ್ ಅನ್ಸುತ್ತೆ. ಚೆನ್ನಾಗಿದೆ ನೋಡಕ್, ತುಂಬಾ ಅಟ್ರಾಕ್ಟ್ ಆಯ್ತು ನಮ್ಗಲ್ಲಿ. ಫ್ರೂಟ್ ಬೌಲ್ ಇಟ್ಕೊಳಕ್ಕೆ ಅಥವಾ ನಾವು ಹೂವಗಳು ಇಟ್ಕೊಳಕ್ಕೆ ಪೂಜೆಗಳಲ್ಲಿ ಏನಕಾರ ಆಗುತ್ತೆ ಅಂತ ಹೇಳಿ ತಂದಿದ್ದು. ಈ ಸದ್ಯಕ್ಕೆ ನಾವು ಫ್ರೂಟ್ಸ್ ಹಾಕೊಳ್ತಾ ಇದ್ವಿ. ಮಿನಿ ಬ್ಲಾಗ್ ಅಲ್ಲಿ ನೋಡ್ಬೋದು, ಇದು ತುಂಬಾ ಚೆನ್ನಾಗಿ ಕಂಡಿರುತ್ತೆ. ಬಿಕಾಸ್ ನಾವು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ತುಂಬಾ ದಿನನೇ ಆಯ್ತು. ಸೊ ಮಿನಿ ಬ್ಲಾಗ್ ಯಾರೆಲ್ಲ ನೋಡ್ತಿಲ್ಲ, ಪ್ಲೀಸ್ ಸುಶ್ಮಿತಾ ವಿನಯ್ ಬ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆಮೇಲೆ ಎಲ್ಲರೂ ಇದು ಹೋಮ್ ಟೂರ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ ಇದೆ. 2K ಫಾಲೋವರ್ಸ್ ಬೇಗ ಆಗಿ ಅಂತ, ಅದಕ್ಕೋಸ್ಕರ 2K ಫಾಲೋವರ್ಸ್ ಎಷ್ಟು ಬೇಗ ಆಗ್ತೀರಾ ಸೊ ಅಷ್ಟು ಬೇಗ ನಾವು ಹೋಮ್ ಟೂರ್ ನ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಮಾಡಬಿಡದೆ ನಮ್ಮತ್ತೆ ಆಸೆ. ಆಕ್ಚುಲಿ ಫಸ್ಟ್ 1K ಸಬ್ಸ್ಕ್ರೈಬರ್ ನಮ್ಮ ಲವ್ ಸ್ಟೋರಿ ನಾವು ಹೇಳಿದ್ವಿ. ಸೊ 2K ಸಬ್ಸ್ಕ್ರೈಬರ್ ಅಲ್ಲಿ ನಮ್ಮ ನಾವು ಇದು ಸಾವಿರ ಸಾವಿರ ದಾಟ್ತಾ ಇದಂಗೆಲ್ಲಾನು ಒಂದೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಇಷ್ಟ, ಅದಕ್ಕೆ ಏನಾದ್ರೂ ಹೊಸ ಹೊಸ ತರ. ಸೊ ಬೇಗ 2K ಸಬ್ಸ್ಕ್ರೈಬರ್ ನ ರೀಚ್ ಮಾಡಿ, ಸೊ ಅದ ಮತ್ತೆ ಆಸೆ ಅಂತಾನೆ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ಇದು ನಾವು ಮೀಶೋದಲ್ಲಿ ಬುಕ್ ಮಾಡಿದ್ವಿ, ಇದು ತುಂಬಾ ಇಷ್ಟ ಆಯ್ತು ನಂಗೆ ನೋಡಿದ ತಕ್ಷಣ. ಪ್ರೈಸ್ ಕೂಡ ಪರವಾಗಿಲ್ಲ, ಮೀಶೋದಲ್ಲಿ ಗೊತ್ತಾಗುತ್ತಲ್ಲ ಪ್ರೈಸು. ಪಾಟ್ ಇದು, ಬಿಕಾಸ್ ನಾವು ಈಗ ಗ್ಯಾಸ್ ಮೇಲೆಲ್ಲ ಇಕ್ಕೋದಕ್ಕೆ ನಾವು ಇದಕ್ಕೆ ಆಗಲ್ಲ, ಬೇರೆ ಸಲಾಡ್ಗಳು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಬಗ್ಸಿ ಇಕ್ಕೋಬಹುದು. ಸಾಂಬಾರ್ಗಳು ಸಲಾಡ್ಗಳು ಮಾಡಿದ್ರೆ ನಾವು ಹಾಕಿ ಕ್ಲೋಸ್ ಮಾಡಿ ಇಕ್ಕೋಬಹುದು. ಇದು ನಮ್ಗೆ 3 ಪೀಸ್ ಬಂದಿದೆ, ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ. ಇದು ಒಂದ್ಸಲ ಹೋಗಿ ಚೆಕ್ ಮಾಡಿ, ಯಾರಿಗಾದ್ರು ಬೇಕು, ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕೊಡಿ, ಎಲ್ಲ ಒಂದೇ ಸೈಜಾ? ಹೌದಾ, ಎಲ್ಲ ಒಂದೇ. ಎಲ್ಲ ಒಂದೇ ಸೈಜ್, 3 ಪೀಸ್ ಬಂದಿದೆ ಇದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನು ಅಷ್ಟೇ ತುಂಬಾ ಗಟ್ಟಿ ಕೂಡ ಇದೆ. ಒಂದ್ಸಲ ಚೆಕ್ ಮಾಡಿ, ತುಂಬಾ ಇಷ್ಟ ಆಗುವಂತ ಪ್ರಾಡಕ್ಟ್ ಇದು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇದನ್ನೊಂದು ಬುಕ್ ಮಾಡಿದ್ವಿ. ನೆಕ್ಸ್ಟ್ ನಾನು ಹೇಳಿದೆ ನಿಮ್ಗೆ, ಗೋವಾಕ್ ಹೋಗಕ್ ಮುಂಚೆ ನಮ್ಮ ಅತ್ತೆಗೆ ಒಂದು ಸೀರೆನ ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಮೈಸೂರಲ್ಲಿ, ಮೈಸೂರ್ ಕರ್ನಾಟಕ ಸಿಲ್ಕ್ ಹೌಸ್ ಅಲ್ಲಿ. ಅದನ್ನ ತೋರಿಸಿರ್ಲಿಲ್ಲ ನಾನು, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವಾಗ ತೋರಿಸ್ತೀನಿ ಅಂತ ಹೇಳಿ. ಸೊ ಇವಾಗ ನಮ್ಮ ಅತ್ತೆಗೆ ನಾನು ಹೇಳಿದೆ, ಸೊ ಹೇಗಿದ್ರು ಯುಗಾದಿ ಬರ್ತಿದ್ದೆ ಅದಕ್ಕೆ ಬ್ಲೌಸ್ ಹೊಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹಾಗೆ ಬ್ಲಾಗ್ ಅಲ್ಲಿ ನಾವು ಸೀರೆ ಹೇಳಿದ್ದೆ, ತೋರಿಸಿರ್ಲಿಲ್ಲ ಅಂತ ಅನ್ಕೊಂಡು ಇವಾಗ ಅದನ್ನ. ಮೈಸೂರ್ ಸಿಲ್ಕ್ ಅಲ್ಲ, ಮೈಸೂರ್ ಸಿಲ್ಕ್ ಸಾರಿ ಅಲ್ಲ, ಕ್ರೇಪ್ ಸಿಲ್ಕ್, ಬನಾರಸ್, ಬನಾರಸಿ ಕ್ರೇಪ್, ಬನಾರಸ್ ಸಿಲ್ಕ್ ಅಂತೆ ಈ ಸೀರೆ ಅಂದ್ರೆ. ನಮಗೆ ಎಲ್ಲೂ ಸಿಕ್ಕಿಲ್ಲ, ನಾವು ನೋಡಿದ್ವಿ ಬಟ್ ಇದೇ ಮೆಟೀರಿಯಲ್. ಮತ್ತೆ ನಂಗೆ ಕೇಳಿದ್ರು ಒಂದ್ಸಲ ಈ ಸೀರೆನ ನಂಗೆ ಇಷ್ಟ ಅಂತ, ನೆನಪಿದೆ ನಿಮ್ಗೆ? ಚಿಕ್ಕ ಹುಡುಗಿಯಿಂದ ಆಸೆ ಇರೋದು, ಇದು ಹಳೆ ಕಾಲದ ತರ ಸ್ವಲ್ಪ ಸೀರೆ. ನಂಗೆ ಹೇಳಿದ್ರು ತುಂಬಾ ಆಸೆ, ನಂಗೆ ಚಿಕ್ಕ ಹುಡುಗಿಯಿಂದನು ಆಸೆ ಕಣೆ ಈ ತರ ಸೀರೆ. ನಮ್ಮ ಮಾವ ಏನಂತ ಅಂದ್ರೆ, ಅವ್ರಿಗೆ ಇಷ್ಟ ಆಗಿರೋದನ್ನ ಇವ್ರಿಗೆ ತಂದ್ಕೊಡ್ತಿದ್ರು. ವಿನಯ್ನು ಅಷ್ಟೇ, ಅವನಿಗೆ ಇಷ್ಟ ಆಗಿದ್ದನ್ನ ಇವ್ರಿಗೆ ತಂದ್ಕೊಡ್ತಿದ್ದು.
ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆಸ್ ಎಲ್ಲ ತಂದ್ಕೊಟ್ಟಿದ್ದಾರೆ, ಬಟ್ ನಮ್ಮ ಅತ್ತೆಗೆ ಇಷ್ಟವಾಗಿ ಸೀರೆ ತಂದ್ಕೊಟ್ಟಿರ್ಲಿಲ್ಲ, ಸೊ ಫೈನಲಿ ನಾನು ತಂದ್ಕೊಟ್ಟೆ. ಖುಷಿ ಆಯ್ತು. ಸೊ ನಮ್ಮ ಅತ್ತೆಗೆ ಒಂಚೂರು ಸರ್ಪ್ರೈಸಿಂಗ್ ಇದೆ, ಕರೆಕ್ಟ್ ಅಲ್ವಾ? ನಾನು ಹಂಗೂ ಬೇಡ ಈಗ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದೆ, ಅವಳು ಹಂಗೂ ತಗೊಂಬಂದವಳೆ ಅಂತ ಮಾಡಿ. ಕರ್ನಾಟಕ ಸ್ಯಾರಿ ಸಿಲ್ಕ್ ಮೈಸೂರು. ಹೌದು, ಒಳ್ಳೆ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನು ಇದರಲ್ಲಿ ಡಾರ್ಕ್ ಕಲರ್ ಎಲ್ಲ ಇತ್ತು. ನಾನು ಇದ್ರ ಪ್ರೈಸ್ ಬಂದು ನಮ್ಗೆ ನಮ್ಗೆ ಹಂಗ ಅನ್ಸೋದೇ ಇಲ್ಲ ಇದ್ರ ಪ್ರೈಸ್ ಫಸ್ಟು ಅಂತ. ಓ, ಎತ್ಕೋಕಮ್ಮ, ಒಂದು ನಿಮಿಷ ಹೋಗಮ್ಮ. ತುಂಬಾ ಚೆನ್ನಾಗಿದೆ ಕಲರ್. ನಮಗೆ ಇದು ಡಿಸ್ಕೌಂಟ್ ಕಳೆದು ನಮಗೆ ಆಲ್ಮೋಸ್ಟ್ 7,880 rupees ಆಯ್ತು. ಸೊ 7,800 ಅಂದ್ರೆ ನಂಗೆ ನಂಬಕ್ ಆಗಲಿಲ್ಲ ಅಲ್ಲಿ. ಸ್ಟಾರ್ಟಿಂಗ್ ಅವ್ರು ನಮ್ಗೆ 8.5 ಏನೋ ಹೇಳಿದ್ರು. ನಂಗೆ ನಮ್ಮ ಅತ್ತೆ ಕೇಳ್ಬಿಟ್ಟಿದ್ರು ಒಂದ್ಸಲ ನಂಗೆ ಈ ತರ ಇಷ್ಟ ಸೀರೆ ಅಂತ. ಆ ಟೆಲಿಕಾಸ್ ನಂಗೆ ಅದು ಸಿಕ್ತು ಅಂತ ಹೇಳಿ ಸೀರೆನ. ಹ್ಮ, ಅಲ್ಲಿ ಹೋಗಮ್ಮ, ಒಂದ್ ನಿಮಿಷ ಹೋಗು. ಇದು ತುಂಬಾ ಇದು ಬಾರ್ಡರ್ ಮಾತ್ರ ಮಂದಕ್ಕಿರುತ್ತೆ, ಇದು ಗಟ್ಟಿ ಬಾರ್ಡರ್ ಇರುತ್ತೆ. ಇದು ಒಳಗಡೆ ಮಾತ್ರ ತೆಳ್ಳಗಿರುತ್ತೆ ಈ ತರ. ಅಂದ್ರೆ ಹೆಂಗ್ ಬಿಟ್ಟು ಕೊಡುತ್ತಿದ್ರು, ಯಾವ ತರ ಉಟ್ಕೊಂಡು ತುಂಬಾ ಇದಾಗ್ಬಿಟ್ಕೊಳುತ್ತೆ ಚೆನ್ನಾಗಿ. ನಂಗೆ ತುಂಬಾ ಇಷ್ಟ ಈ ತರ ಸೀರೆ ಮೆತ್ತಗಿರೋದು, ಗಾಡಿ ಗಾಡಿ ಆಗಿರೋದು ಇಷ್ಟ ಆಗಲ್ಲ. ಇದು ಸಖತ್ ವೇಟ್ ಇದೆ ಈ ಸಾರಿ, ನೋಡಕ್ ಹೀಗಿದೆ. ಸ್ವಲ್ಪ ವೇಟೇಜ್ ತರ ಕಾಣ್ತಾ ಇಲ್ವಾ? ಸ್ವಲ್ಪ ವೇಟ್ ಲೆಸ್, ಜಾಸ್ತಿ ಅಲ್ಲ ಸ್ವಲ್ಪ. ಎತ್ಕೊಂಡು ಹೋಗಮ್ಮ, ಅಲ್ಲಿ ವಿಡಿಯೋ ಮಾಡ್ತಿಲ್ವಾ? ಇದು ಬ್ಲೌಸ್ ಈ ತರ ಬರುತ್ತೆ, ನಂಗೆ ಅಲ್ಲಿ ಒಂದೇ ಪೀಸ್ ಹಾಕಿದ್ದಿದ್ದು, ಇನ್ನೊಂದಿತ್ತು ರೆಡ್ ಕಲರ್ ಇತ್ತು ಇದ್ರಲ್ಲೇ. ನಂಗೆ ರೆಡ್ ಇಷ್ಟ ಆಯ್ತು, ರೆಡ್ ತುಂಬಾ ಇಷ್ಟ ಆಯ್ತು. ನಾನು ನಮ್ಮ ಅತ್ತೆಗೆ ಹೇಳ್ದೆ ರೆಡ್ ಅಂತ, ನಮ್ಮ ಅತ್ತೆ ಅಂದ್ರು ನಂಗೆ ರೆಡ್ ತಂದಿದ್ದು ಇಷ್ಟ ಆಗ್ತಿಲ್ಲ, ನಂಗೆ ಇದೇ ಇಷ್ಟ ಆಯ್ತು. ನಂಗೆ ಲೈಟ್ ಸ್ವಲ್ಪ ಲೈಟ್ ಕಲರೇ ನಾನು ಇಷ್ಟ, ಬಟ್ ಇದು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಷ್ಟೇ ಲುಕ್ ಆಗಿ ಕಾಣುತ್ತಿದ್ದು. ನಾನು ಅನ್ಕೊಂಡಿಲ್ಲ ಇಷ್ಟು ರೇಟ್ ಇರುತ್ತೆ, ನಾನೆಲ್ಲೋ ಒಂದು 2,000 ಅಥವಾ 1.5 ಇರುತ್ತೆ ರೇಂಜ್. ನಾನು ಕೇಳಕ್ ಮುಂಚೆ ನಾನು ಅದು ಅನ್ಕೊಂಡೆ. ನಾನು ಕೇಳಿದ ತಕ್ಷಣ ಅವರು ಮೇಡಮ್ 8.5 ಅಂತ ಅಂದ್ರು. ಆಗ ನಂಗೆ ಅನಿಸ್ತು ಕರೆಕ್ಟ್, ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ನಮ್ಮ ಅತ್ತೆ ಅವಾಗಿಂದ ಇಷ್ಟಪಟ್ಟು ಹೋದಿದ್ದು ಅಂತ ಹೇಳಿ ನಾನು ತಂದಿದ್ದು. ಖಾಲಿ ಖಾಲಿ, ಸೊ ಚೆನ್ನಾಗಿದೆ ಸ್ಯಾರಿ. ಇದು ನಿಮ್ಗೆ ಈಗ ವಿಡಿಯೋದಲ್ಲಿ ಹಿಂಗೆ ಕಾಣ್ಬೋದು, ಬಟ್ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಏನು ಎತ್ಕೊಳ್ಳಲ್ಲ, ಏನು ಎತ್ಕೊಳ್ಳಲ್ಲ. ಸೊ ಫೈನಲಿ ಈ ಸೀರೆ ನಮ್ಮ ಅತ್ತೆಗೆ ಖುಷಿ ಆಯ್ತಾ ಇದು. ಸೊ ಎಷ್ಟು ವರ್ಷದ ಆಸೆ, ಎಷ್ಟು ವರ್ಷದ ಆಸೆ. ತುಂಬಾ ಚಿಕ್ಕ ಹುಡುಗಿಯಿಂದ ಅನ್ಕೊಂತಾ ಇದ್ದೆ ಈ ತರ ಸೀರೆ ತಗೋಬೇಕು ಅಂತ. ನಾನು ಹಳೆ ಫಿಲಂಗಳಲ್ಲೆಲ್ಲ ಹುಡ್ತಾ ಇದ್ರು, ಮಂಜುಳಾ, ಕಲ್ಪನಾ ಎಲ್ಲ, ಅವಾಗೆಲ್ಲ ನೋಡಿದೆ ನಾನು ಈ ತರ ಸೀರೆನ. ಈಗ ತುಂಬಾನೇ ಖುಷಿ ಆಯ್ತು, ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೆ. ಇದು ಬ್ಲೌಸ್ ಇದು ಯುಗಾದಿ ಹಬ್ಬ ಕೊಲ್ಸನ ಅಂತ. ಸೊ ಆಗ ನಾಳೆನೆ ಹೋಗಿ ಒಂದ್ಸ ಪ್ಲಾನ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಸಖತ್ ನಮ್ಮ ಅತ್ತೆಗೆ ಇಷ್ಟ ಆಯ್ತು, ನಂಗೂ ಇಷ್ಟ ಆಯ್ತು. ಬಟ್ ಹುಟ್ಟಿದ್ರಂತೂ ತುಂಬಾ ಡಾರ್ಕ್ ಕಲರ್ಗಿನ್ನ ಈ ತರ ಲೈಟ್ ಕಲರ್ಸ್ ಇಷ್ಟ. ಇದನ್ನ ಫೆಬ್ರವರಿಗೆ ನಮ್ಮ ಅತ್ತೆಗೆ ಮದ್ವೆ ದಿನಕ್ಕೆ ನಾನು ಇನ್ನ ಹೊಲ್ಸಿಲ್ಲ, ಯುಗಾದಿ ಮದ್ವೆ ದಿನಕ್ಕೆ ಅಂತ ತಂದ್ಕೊಟ್ಟ. ನಾನು ಇನ್ನ ಈಗ ಯುಗಾದಿ ಹಬ್ಬ ಹೊಲ್ಸ್ಕೊಳ್ಳ ಟೈಮ್ ಆಗ್ಲಿಲ್ಲ ಹೊಲ್ಸಕ್ಕೆ ಅಷ್ಟೇ. ಸೊ ಎಲ್ಲ ಆಯ್ತಲ್ಲ, ಬಿಸಿ ಬಿಸಿ ಶೆಡ್ಯೂಲ್ ಅಲ್ಲಿ ಮನೆ ಖಾಲಿ ಮಾಡಿ ಹೋಗಲಿ. ನಮ್ದು ಹೋಮ್ ಟೂರ್ ಮಾಡುವಾಗ ಇದೇ ಸ್ಯಾರಿ ಉಟ್ಕೋತೀವಿ. ಹೌದಾ? ವಾವ್, ಗ್ರೇಟ್. ಸೊ ಹೋಮ್ ಟೂರ್ಗೆ ನಮ್ಮ ಅತ್ತೆ ಈ ಸ್ಯಾರಿ ಹಾಕೊಂಡಿರ್ತೇವೆ. ಸೊ ನಮ್ಮನೆ ಎಲ್ಲ ಪರಿಚಯ ಮಾಡಿಸ್ಬೇಕಲ್ಲ ಎಲ್ಲಾರು, ನಮ್ಮನೆ ಪರಿಚಯ ಮಾಡಿಸ್ಬೇಕು. ನೋಡ್ಬೋದು, ನಾನೇ ಮಾಡಬೇಕು. ನಮಗೆ ಬಂದಿರೋದು 7,880 rupees. ಸೊ ಕಡಿಮೆ ಅಂದರೆ ನೋಡೋ ಕಡಿಮೆ ಥರ ಕಾಣುತ್ತೆ, ಬಟ್ ಹುಟ್ಟದಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಸೊ ಈ ಇಲ್ಲೇ ಇದೆ ಪ್ರೈಸ್ ಅಲ್ವಾ? ಇಲ್ಲಿದೆ 7,880 rupees. ಸೊ ಡಿಸ್ಕೌಂಟ್ ಹೋಗಿ ಅಂತ ಅವ್ರು ಆಲ್ರೆಡಿ ಪ್ರೈಸ್ 9,850 ಅಂತಿದ್ದು, ಡಿಸ್ಕೌಂಟ್ ಕಳೆದು 7,000 ಬಂದಿದೆ. ಮತ್ತೆ ನಮ್ಮ ಬ್ಲಾಗ್ಗಳಲ್ಲಿ ಮಿನಿ ಬ್ಲಾಗ್ ಕೂಡ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಕೂಡ ಸಪೋರ್ಟ್ ಮಾಡಿ. ಸಪೋಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ನಮ್ಮ ಅತ್ತೆ ಸೊಸೆ ವೀಡಿಯೋಸ್ ಎಲ್ಲ ಹೇಗೆ ಹೇಗೆ ಬರ್ತಿದೆ ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನು ಅನಿಸಿಕೆ ಮತ್ತು ಅಭಿಪ್ರಾಯ ಇದೆ ಅದನ್ನು ಕೂಡ ನಮ್ಗೆ ತಿಳಿಸಿ. ಯಾಕಂದರೆ ತುಂಬಾ ಡೌಟ್ ಇರುತ್ತೆ ನನಗೂ ನಮ್ಮ ಅತ್ತೆಗೂ, ನಮ್ಮ ವೀಡಿಯೋಸ್ ನಿಮಗೆಲ್ಲ ಹೇಗೆ ಒಂದು ಕಾಣ್ತಿದೆ ಅಂತ ಹೇಳಿ. ಸೊ ಹಾಗಾಗಿ ನಿಮಗೇನೇ ಒಂದು ಡೌಟ್ಸ್ ಇದ್ರು ನಮಗೆ ಹಾಕಿ. ಹೋಮ್ ಟೂರ್ ನೀವು ಕೇಳಿದಂಥ ಕ್ವಶನ್ಸ್ ಕೆಲವೊಂದು ನಮ್ಮ ಅತ್ತೆ ಆನ್ಸರ್ ಕೊಟ್ಟಿದ್ದಾರೆ. ಮತ್ತೆ ಹೋಮ್ ಟೂರ್ ಇದೆ, ಸೊ ಅದೊಂದು ಬ್ಯಾಲೆನ್ಸ್ ಇದೆ. ನಾವೊಂದು 2 ಐಚೆ ಬುಕ್ ಮಾಡಬೇಕು.
ಸೊ ಅದನ್ನೆಲ್ಲ ನಾವು ಬಂದ ಮೇಲೆ ಕಂಪ್ಲೀಟ್ ಆಗಿ ಹೋಮ್ ಟೂರ್ ನ ಮಾಡ್ತೀವಿ. ಆಮೇಲೆ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಏನು ಈ ಮನೆಗೆ ತಕ್ಕಂಗೆ ಸಾಮಾನುಗಳು ಬೇಕಾಗುತ್ತೆ ಕೆಲವು. ಅಲ್ಲಿ ನಮ್ದು ಚಿಕ್ಕ ಮನೆ ಇತ್ತು, ಈಗ ಸ್ವಲ್ಪ ದೊಡ್ಡ ಮನೆ ಆಗಿದೆ. ಇದು ಸಾಮಾನುಗಳೆಲ್ಲ ಇನ್ನು ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು, ಮಾಡ್ತಾ ಇದೀವಿ. ಸೊ ಇವತ್ತಿನ ಮಿನಿ ವ್ಲಾಗ್ ಅಂದ್ರೆ ಮಿನಿ ವ್ಲಾಗ್ ಇರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಅಂತ ಹೇಳ್ಬೋದು. ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿರ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.